ನಮಸ್ಕಾರ ವೀಕ್ಷಕರೇ. ಇವತ್ತು ವೃಷಭ ರಾಶಿಯ ಫೆಬ್ರವರಿ ಮಾಸದ ರಾಶಿ ಭವಿಷ್ಯವನ್ನು ತಿಳ್ಕೊಳ್ಳೋಣ. ಇವಾಗ ನಾನು ನಿಮ್ಗೆ ತಿಳಿಸ್ಕೊಡ್ತಾ ಇದ್ದೀನಿ, ವೃಷಭ ರಾಶಿಯಲ್ಲಿ ಕೃತಿಕಾ ನಕ್ಷತ್ರ 2, 3 ಅಥವಾ 4ನೇ ಪಾದದಲ್ಲಿ ಜನ್ಮ ಪಡೆದಿರೋರಿಗೂ ಸಹ ಈ ರಾಶಿ ಭವಿಷ್ಯ ಅಳವಡಿಕೆ ಆಗುತ್ತೆ. ಮತ್ತೆ ರೋಹಿಣಿ ನಕ್ಷತ್ರ 1ನೇ ಪಾದ, 2ನೇ ಪಾದ, 3ನೇ ಪಾದ ಮತ್ತು 4ನೇ ಪಾದದವರೆಗೂ ಸಹ ನಾನು ಹೇಳ್ತಿರುವಂತ ರಾಶಿ ಭವಿಷ್ಯ ಉಪಯೋಗವಾಗುತ್ತದೆ. ಹಾಗೂ ಮೃಗಶಿರಾ ನಕ್ಷತ್ರದ 1ನೇ ಪಾದದಲ್ಲಿ ಜನಿಸಿರುವವರು ಮತ್ತು 2ನೇ ಪಾದದಲ್ಲಿ ಜನಿಸಿದವರಿಗೂ ಸಹ ಈ ರಾಶಿ ಭವಿಷ್ಯ ಈಗ ಫೆಬ್ರವರಿ ಮಾಸದಲ್ಲಿ ಏನಾಗುತ್ತೆ ಅನ್ನೋದನ್ನ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ವೃಷಭ ರಾಶಿಯಲ್ಲಿ ಜನಿಸಿದವರಿಗೆ ಫೆಬ್ರವರಿ ಮಾಸ ಏನು ಫಲ ಕೊಡುತ್ತದೆ ಎಂಬುದನ್ನು ತಿಳಿದುಕೊಳ್ಳಿ. ಮಾಸ ಭವಿಷ್ಯ ಎಂಬುದು 1 ತಿಂಗಳ ಕಾಲ ನಡೆಯಬಹುದಾದ ಘಟನೆಗಳ ಸುಳಿವು, ಒಳಿತು, ಕೆಡಕುಗಳನ್ನು, ಗ್ರಹಗಳ ಸ್ಥಿತಿಯನ್ನು ಆಧರಿಸಿ ಲೆಕ್ಕಾಚಾರಗಳನ್ನು ಮಾಡಿದ ನಂತರ ನುಡಿಯುವ ಭವಿಷ್ಯತ್ತಿನ ಫಲಾಫಲ. ಈ ಭವಿಷ್ಯವನ್ನು ಇಡೀ ಮಾಸಕ್ಕೆ ಅನ್ವಯಿಸುವಂತೆ ನೀಡಲಾಗುತ್ತದೆ. ಘಟನೆ ಸನ್ನಿವೇಶಗಳನ್ನು ಆಧರಿಸಿ ನಿಮ್ಮ ಜೀವನಕ್ಕೆ ಅದನ್ನು ಅನ್ವಯಿಸಿಕೊಳ್ಳಬಹುದು. ಆದರೆ ಈ ಭವಿಷ್ಯವು ಗೋಚಾರ ಅಂದರೆ ಗ್ರಹಗಳ ಸಂಚಾರ ಸ್ಥಿತಿಯನ್ನು ಅವಲಂಬಿಸಿರುತ್ತದೆ. ಆದ್ದರಿಂದ ದಶಾಭುಕ್ತಿ ಮತ್ತಿತರ ಪ್ರಮುಖ ವಿಚಾರಗಳನ್ನು ತಿಳಿಯಲು ನಿಮ್ಮ ಜಾತಕದ ಮುಖಾಂತರವೇ ತಿಳಿಯಬೇಕಾಗುತ್ತದೆ. ನಾನೀಗ ವೈದಿಕ ಜ್ಯೋತಿಷ್ಯ ಶಾಸ್ತ್ರವನ್ನಾಧರಿಸಿ, ಅದಕ್ಕೆ ವೇದಿಕ್ ಅಸ್ಟ್ರಾಲಜಿ, ಬೇಸಿಸ್ ಆಫ್ ವೇದಿಕ್ ಅಸ್ಟ್ರಾಲಜಿ, ಅದನ್ನು ಆಧರಿಸಿ ನಾನು ನಿಮಗೆಲ್ಲ ಭವಿಷ್ಯವನ್ನ ನುಡಿತಾ ಇದ್ದೀನಿ. ನಾನು ಭವಿಷ್ಯವಾಣಿ ನಿಮ್ಮ ರಾಶಿಯಲ್ಲಿ ಚಂದ್ರ ಚಿಹ್ನೆಯನ್ನು ಆಧರಿಸಿ ಹೇಳುತ್ತಿದ್ದೇನೆ. ಗ್ರಹಗಳು ಹಾಗೂ ನಕ್ಷತ್ರಗಳು 2019 ಫೆಬ್ರವರಿ ಮಾಸದಲ್ಲಿ ನಿಮಗಾಗಿ ಏನು ಕಾದಿರಿಸಿವೆ ಎಂದು ನಿಮಗೆ ಗೊತ್ತೇ. ಈ ಮಾಸದಲ್ಲಿ 3 ಗ್ರಹಗಳ ಸ್ಥಾನ ಪರಿವರ್ತನೆ ಇದೆ. ಮಂಗಳನು 5ನೇ ತಾರೀಕು ಮೇಷರಾಶಿ ಪ್ರವೇಶ, 7ನೇ ತಾರೀಕು ಬುಧ ಗ್ರಹನು ಸ್ಥಾನ ಪರಿವರ್ತನೆ ಇದೆ, 13ನೇ ತಾರೀಕು ರವಿಗ್ರಹನ ಸ್ಥಾನ ಪರಿವರ್ತನೆ ಇದೆ, ಮಕರ ರಾಶಿಯಿಂದ ಕುಂಭರಾಶಿಗೆ ರವಿಗ್ರಹನ ಸ್ಥಾನ ಪರಿವರ್ತನೆ ಇದೆ. ಈ ಗ್ರಹಗಳ ಸ್ಥಾನ ಪರಿವರ್ತನೆಯಿಂದ ಈ ಮಾಸದಲ್ಲಿ ಅಂದರೆ ಫೆಬ್ರವರಿ ಮಾಸದಲ್ಲಿ ವೃಷಭ ರಾಶಿಯಲ್ಲಿ ಜನಿಸಿದವರಿಗೆ ಏನೇನು ಪರಿಣಾಮವಾಗುತ್ತದೆ ನಾನು ನಿಮಗೀಗ ತಿಳಿಸಿಕೊಡುತ್ತಿದ್ದೇನೆ. ಸ್ವಭಾವತಃ ಕುಶಲಿಗಳಾದ ನೀವು ಕಾರ್ಯಕ್ಷೇತ್ರದಲ್ಲಿ ಎಂತಹ ಅಡೆತಡೆಗಳನ್ನು ಎದುರಿಸಬಲ್ಲಿರಿ? ನಿಮ್ಮ ಕೌಶಲ್ಯದ ಕಾರಣ, ಉತ್ತಮ ಫಲಿತಾಂಶ ಮೂಡುವ ಕಾರಣ ಮೇಲಾಧಿಕಾರಿಗಳ ಪ್ರಶಂಸೆಗೆ ಪಾತ್ರರಾಗುವಿರಿ. ನಾಯಕರಾಗಿದ್ದ ಪಕ್ಷದಲ್ಲಿ ನಿಮ್ಮ ಅಧಿಕಾರ ವ್ಯಾಪ್ತಿಯನ್ನು ಮೀರಿ ನಡೆಯದಿರಿ. ವ್ಯವಹಾರಿಕ ಚಟುವಟಿಕೆಗಳು ಉತ್ತಮವಾಗಿರುತ್ತವೆ. ವೃತ್ತಿ ಭೂಮಿಕೆಗೆ ಸಂಬಂಧಿಸಿದಂತೆ ವಿವಾದಗಳಿಂದ ದೂರವಿರಿ. ಆಲಸ್ಯ ಅಥವಾ ಅನಾರೋಗ್ಯ ಹೆಚ್ಚಾಗಿ ಕೆಲಸ ಕಾರ್ಯಗಳು ಮಾಡಲು ಆಗುವುದಿಲ್ಲ. ಆದರೆ ಅಂತ ಸಂದರ್ಭದಲ್ಲಿ ಮಕ್ಕಳ ಸಹಕಾರ ಅದೃಷ್ಟದಂತೆ ಲಭಿಸುತ್ತದೆ. ನಿರುದ್ಯೋಗಿಗಳು ತಿಂಗಳ ಮಧ್ಯಭಾಗದ ನಂತರ ಪ್ರಯತ್ನಿಸಿದರೆ ಕೆಲಸ ಸಿಗಬಹುದು. ಆದರೆ ನಿರುತ್ಸಾಹ ಆಲಸ್ಯದಿಂದ ಮನೆಯಲ್ಲಿಯೇ ಕುಳಿತರೆ ಕೆಲಸ ನಿಮ್ಮನ್ನು ಹುಡುಕುತ್ತಾ ನಿಮ್ಮ ಮನೆ ಬಾಗಿಲಿಗೆ ಬರುವುದಿಲ್ಲ. ನಿಮ್ಮಿಂದ ಸ್ನೇಹಿತರಿಗೂ ಸಹ ಧನ ಸಹಾಯ ಅಥವಾ ನಿಮ್ಮ ಹೆಸರನ್ನು ತಮ್ಮ ಕೆಲಸಗಳಿಗೆ ಅವರು ಬಳಸಿಕೊಳ್ಳುತ್ತಾರೆ. ಬಾಳ ಸಂಗಾತಿ ಬೇಸರ ಮಾಡಿಕೊಂಡಿದ್ದಲ್ಲಿ ತಿಂಗಳ ಮಧ್ಯಭಾಗದ ನಂತರ ಸರಿಹೋಗುತ್ತದೆ. ಉದ್ಯೋಗದಲ್ಲಿ ಬದಲಾವಣೆ ಅಥವಾ ವರ್ಗಾವಣೆ ಅವಶ್ಯ ಇರುವುದು ಸಹ ಈ ಫೆಬ್ರವರಿ ತಿಂಗಳಲ್ಲಿ. ಹೆಚ್ಚು ಒತ್ತು ಕೊಟ್ಟು ನೀವು ಪ್ರಯತ್ನಿಸಿ ಆಗುತ್ತದೆ. ಸಂಗೀತಾಸಕ್ತರಿಗೆ ಈ ತಿಂಗಳು ಉತ್ತಮ. ಸುಶವ್ಯ ಸಂಗೀತ ಕೇಳುವ ಯೋಗವಿದೆ. ಮನೋರಂಜನೆಯಲ್ಲಿ ನಿಮ್ಮ ಅಮೂಲ್ಯವಾದ ಮಾಸವನ್ನು ಹಾಳು ಮಾಡಿಕೊಂಡರೆ ನಂತರ ಪಶ್ಚಾತ್ತಾಪ ಪಡಬೇಕಾಗುತ್ತದೆ. ನಿಮ್ಮ ವೃತ್ತಿ ಜೀವನದ ಬಗ್ಗೆ ಸಾಕಷ್ಟು ಗಂಭೀರವಾಗಿ ಕೆಲಸ ಮಾಡುವಿರಿ ಮತ್ತು ಏನಾದರೂ ವಿಶೇಷವಾದದನ್ನು ನೀವು ಸಾಧಿಸುವಿರಿ. ನಿಮ್ಮ ಆರ್ಥಿಕ ಪರಿಸ್ಥಿತಿ ಚೆನ್ನಾಗಿರುತ್ತದೆ. ಆದರೆ ನಿಮ್ಮ ಖರ್ಚುಗಳು
ಜಾಸ್ತಿಯಾಗುವ ಸಾಧ್ಯತೆ ಇರುತ್ತದೆ. ನೀವು ಅನಗತ್ಯ ವೆಚ್ಚಗಳನ್ನು ನಿಯಂತ್ರಿಸದಿದ್ದರೆ ನಿಮ್ಮ ಸದ್ಯದ ಆರ್ಥಿಕ ಪರಿಸ್ಥಿತಿ ಕ್ಷೀಣಿಸಬಹುದು. ವಯಸ್ಸಾದವರು ಆರೋಗ್ಯದ ವಿಚಾರವನ್ನು ಹೆಚ್ಚು ಗಮನ ವಹಿಸಬೇಕು. ನಾನೀಗ ನಿಮಗೆ ಪರಿಹಾರ ಹೇಳ್ತೀನಿ. ಈ ಫೆಬ್ರವರಿ ಮಾಸದಲ್ಲಿ ಅಂದರೆ ಈ ತಿಂಗಳಲ್ಲಿ ಸಾಧ್ಯವಾದರೆ ಒಮ್ಮೆ ಮಂತ್ರಾಲಯಕ್ಕೆ ಹೋಗಿ ರಾಯರ ದರ್ಶನ ಪೂಜೆ ಸೇವೆ ಸಲ್ಲಿಸಿ ಬನ್ನಿ. ಎಲ್ಲರೂ ಸಹ ವಿಡಿಯೋವನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಮತ್ತು ನೀವು ಕಮೆಂಟ್ ಮಾಡಿದ್ರೆ ನಾನು ಅದಕ್ಕೆ ಉತ್ತರಿಸ್ತೀನಿ, ಆನ್ಸರ್ನ ಮಾಡ್ತೀನಿ. ಅಲ್ಲಿ ಸಬ್ಸ್ಕ್ರೈಬ್ ಬಟನ್ ಹತ್ರ ಒಂದು ನೋಟಿಫಿಕೇಶನ್ ಒಂದು ಗಂಟೆ ಆಕಾರದಲ್ಲಿ ಇರುತ್ತೆ, ಅದು ಒತ್ತಿದ್ರೆ ನಾನು ಮತ್ತೆ ಹೊಸ ವಿಡಿಯೋ ಹಾಕಿದ್ದು ನಿಮಗೆ ತಿಳಿಯುತ್ತೆ. ಇದು ಜ್ಯೋತಿಷ್ಯ ಸತ್ಯ. ನಾನೀಗ ವೈದಿಕ ಜ್ಯೋತಿಷ್ಯ ಅಂದರೆ ವೇದಿಕ ಅಸ್ಟ್ರಾಲಜಿ ಮುಖಾಂತರ ನಾನು ನಿಮಗೆ ಭವಿಷ್ಯವನ್ನು ನುಡಿಸಿದ್ದೀನಿ. ನಿಮ್ಮ ಸ್ನೇಹಿತರಿಗೂ ನೀವು ಶೇರ್ ಮಾಡಬೇಕು ಅಂದರೆ ಜ್ಯೋತಿಷ್ಯ ವಿಚಾರವನ್ನು ಶೇರ್ ಮಾಡಿ. ಧನ್ಯವಾದಗಳು.